ಮಧುಭಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ನರೇಗಾ ಯೋಜನೆಯಡಿ ನಿರ್ಮಿಸಲಾದ ವಿವಿಧ ಕಾಮಗಾರಿಗಳನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಅವರು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೆ ಹೊಂಗಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಜಾತ ಜಾಲವಾದಿ, ಉಪಾಧ್ಯಕ್ಷರಾದ ಕಣ್ಣಪ್ಪ ಪೂಜಾರಿ, ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಇತರರು ಇದ್ದರು. ಮಧುಭಾವಿ ಪಂಚಾಯತ್ ಕಾರ್ಯಾಲಯದಲ್ಲಿ ಪಿಡಿಒ ಎಸ್ಆರ್ ಕಟ್ಟಿ ಮಾತನಾಡಿ, ಮಧುಭಾವಿಯಲ್ಲಿ ಕಸ ವಿಂಗಡಣೆಗೆ ಘನತಾಜ್ಯ ವಿಲೇವಾರಿ ಘಟಕ, ಶಾಲಾ ಮೈದಾನದಲ್ಲಿ ರನ್ನಿಂಗ್ ಟ್ರ್ಯಾಕ್, ವಾಲಿಬಾಲ್ ಗ್ರೌಂಡ್ ನಿರ್ಮಿಸಲಾಗಿದೆ ಎಂದರು. ಎಲ್ಟಿಎದಲ್ಲಿ ತೆರೆದ ಬಾವಿಯನ್ನು ತೆರೆದು ಮನೆ ಮನೆಗೂ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಬೇಸಿಗೆಯಲ್ಲಿ ರೈತರಿಗೆ, ದನಕರುಗಳಿಗೆ, ಜನರಿಗೆ ನೀರು ಪೂರೈಸಲು ಕವಲಿಗಿ ಗ್ರಾಮದಲ್ಲಿ ಅಮೃತ್ ಸರೋವರ ಕೆರೆ ನಿರ್ಮಿಸಿದ್ದೇವೆ ಎಂದು ಹೇಳಿದರು. ಇಂದು ಮಾನ್ಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿಯಾದ ಶ್ರೀ ರಿಷಿ ಆನಂದ್ ಐಎಎಸ್ ಸಾಹೇಬರು ಇವತ್ತು ಗ್ರಾಮ ಪಂಚಾಯಿತಿ ಮಧುವಾನಿಗೆ ಭೇಟಿ ಕೊಟ್ಟು ಗ್ರಾಮ ಪಂಚಾಯಿತಿ ಮಧುವಾನಿ ವ್ಯಾಪ್ತಿಯಲ್ಲಿ ಆದ ನರೇಗಾ ಕೆಲಸಗಳ ಬಗ್ಗೆ ವೀಕ್ಷಣೆ ಮಾಡಲು ಬಂದಿದ್ದರು. ಅವರಿಗೆ ನಾವು ಮುಖ್ಯವಾಗಿ ಮೊದಲು ಗ್ರಾಮ ಪಂಚಾಯಿತಿಯಲ್ಲಿರುವಂಥ ಗೋಡೌನ್ ಕಟ್ಟಡ ಹಾಗೂ ಒಕ್ಕೂಟ ಸಲುವಾಗಿ ಸಂಜೀವಿನಿ ಬಿಲ್ಡಿಂಗನ್ನು ನಾವು ಗ್ರಾಮ ಪಂಚಾಯಿತಿ ಮೇಲ್ಛಾವಣಿಯಲ್ಲಿ ಕಟ್ತಾ ಇದ್ವಿ, ಅದನ್ನು ವೀಕ್ಷಣೆ ಮಾಡಿದರು. ಅದೇ ಪ್ರಕಾರವಾಗಿ ಗ್ರಂಥಾಲಯದಲ್ಲಿರುವಂಥ ಸಾರ್ವಜನಿಕರಿಗೆ ಓದಲಿಕ್ಕೆ ಪುಸ್ತಕ ಮತ್ತು ಮಕ್ಕಳಿಗೆ ಓದಲಿಕ್ಕೆ ಅಂಕಲ್ಪಿ, ಪಂಚತಂತ್ರ ಮಿತ್ರ, ಹಂತ ಪುಸ್ತಕ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ ಓದೋರಿಗೆ ಕೂಡ ನಾವು ಪುಸ್ತಕ ಇಟ್ಟಿದ್ವಿ, ಅದರ ಬಗ್ಗೆ ವೀಕ್ಷಣೆ ಮಾಡಿದರು. ಅದರ ಜೊತೆಗೆ ನರೇಗಾದಲ್ಲಿ ಕೆಲಸ ಮಾಡೋದಕ್ಕೆ ಬಂದಂಥ ಕೂಲಿ ಕಾರ್ಮಿಕರಿಗೆ, ಚಿಕ್ಕ ಮಕ್ಕಳು 3 ವರ್ಷದ ಒಳಗಿನ ಮಕ್ಕಳಿದ್ದರೆ ಅವರಿಗೆ ತಾಯಂದಿರು ಮತ್ತು ತಂದೆಯರು ಕಾಮಗಾರಿ ಮಾಡುತ್ತಾಗ ಅವರ ಮಕ್ಕಳನ್ನು ನಾವು ಕೃಷಿ ಮನೆ ಅಂತಂದು ಸರ್ಕಾರದ ಮುಖ್ಯ ಯೋಜನೆ ವಾಹಿನಿಯಲ್ಲಿ ತಂದಿಟ್ಟಿದ್ದಾರೆ. ಅದರಲ್ಲಿ ಮಕ್ಕಳನ್ನು ಬಿಟ್ಟಾಗ ನಾವು ಮಕ್ಕಳ ಪಾಲನ ಪೋಷಣೆ ಮತ್ತು ಅವರಿಗೆ ಆಹಾರವನ್ನು ಕೊಡೋದಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ, ಅದನ್ನು ವೀಕ್ಷಣೆ ಮಾಡಿದರು. ಅದೇ ರೀತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಇಲ್ಲಿ ಮುಖ್ಯವಾದಂಥ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ನೋಡಿದರು. ಘನತ್ಯಾಜ್ಯ ವಿಲೇವಾರಿ ಘಟಕ ಅಂದರೆ ಕಸ ನಿರ್ಮಾಣ ಘಟಕ. ನಾವು ನಮ್ಮ ಪಂಚಾಯತಿ ವಾಹನದಿಂದ ಮನೆ ಮನೆಗೆ, ಎಲ್ಲ ಮನೆಗೆ 2 ಬಕೆಟ್ ನಾವು ವಿತರಣೆ ಮಾಡಿದ್ದೀವಿ, ಹಸಿ ಕಸ ಒಣ ಕಸ ಅಂಥೇಳಿ. ಅವ್ರ ಬಕೆಟ್ ಮುಂದಲ್ಲಿ ತಮ್ಮ ಹಸಿ ಕಸ ಒಣ ಕಸ ಹಾಕುತ್ತಾರೆ. ನಾವು ಮನೆ ಮನೆಗೆ ಗಾಡಿ ತೆಗೆದುಕೊಂಡು ಹೋಗಿ ಹೆಂಗೆ ಸಿಟಿಯಲ್ಲಿ ಮಾಡ್ತಾಯಿದ್ದಲ್ಲ ಆ ಥರ ನಾವು ಮನೆಯಿಂದ ಕಸವನ್ನು ತೆಗೆದುಕೊಂಡು ಹೋಗಿ ಕಸ ವಿಲೇವಾರಿ ಘಟಕದಲ್ಲಿ ಇಡ್ತೀವಿ. ಅಲ್ಲೇ ಬಾಟ್ಲಿ, ಪ್ಲಾಸ್ಟಿಕ್ ಬಾಟ್ಲ್, ಚೀಲ ಇವನ್ನೆಲ್ಲ ವಿಂಗಡಣೆ ಮಾಡಿ ಬೇರೆ ಬೇರೆ ಮಾಡಿ ಇಡ್ತಾ ಇದ್ವಿ. ಆ ವೀಕ್ಷಣೆ ಜಾಗವನ್ನು ನೋಡಿದರು. ಮತ್ತು ನಮ್ಮಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಪೈಪ್ಲೈನ್ ಮನೆ ಮನೆಗೆ ನೀರು ಕೊಡೋ ಕಾರ್ಯಕ್ರಮ ನಡೀತಾ ಇದೆ, ಆ ಪೈಪ್ಲೈನ್ ನೋಡಿದರು. ಮತ್ತು ಜಲಜೀವನ್ ಮಿಷನ್ ಅಡಿಯಲ್ಲಿ ಓವರ್ ಟ್ಯಾಂಕ್ ಕಟ್ತಾ ಇದ್ದೀವಿ, ಆ ಟ್ಯಾಂಕನ್ನು ವೀಕ್ಷಣೆ ಮಾಡಿದರು. ಅದೇ ರೀತಿ ದಡ್ಡಿಯಲ್ಲಿ ಮತ್ತು LT1ಕ್ಕೆ ನೀರಿನ ಸಮಸ್ಯೆ ಸಾಕಷ್ಟು ಇತ್ತು. ಅದಕ್ಕೆ ನರೇಗಾ ಯೋಜನೆ ಅಡಿಯಲ್ಲಿ ತೆರೆದ ಬಾವಿ ಅಂತೇಳಿ ತೆರೆದ ಬಾವಿಯನ್ನು ನಾವು ತೆಗೆದಿದ್ದೀವಿ. ಅದು ಸಕ್ಸಸ್ಫುಲ್ಲಾಗಿ ಬಾವಿಯಾಗಿದೆ ಮತ್ತು ನೀರು ಸಿಕ್ಕಿದೆ. ಆ ನೀರಿನಿಂದ ಎಲ್ಲರಿಗೂ ಸಾರ್ವಜನಿಕರಿಗೆ ನಾವು ನೀರು ಕೊಡ್ತಾ ಇದ್ವಿ. ಇದರಿಂದಾಗಿ ಈ ಊರು ಮೊದಲ ಟ್ಯಾಂಕರಿಂದ ಓಡಾಡ್ತಾ ಇತ್ತು, ಟ್ಯಾಂಕರ್ ಹಚ್ತಾ ಇದ್ದರು. ಟ್ಯಾಂಕರ್ ಈಗ ಸುಮಾರು 2 ವರ್ಷದಿಂದ ನಾವು ಟ್ಯಾಂಕರ್ ಬಂದ್ ಮಾಡಿ ತೆರೆದ ಬಾವಿಯಿಂದ ಅವ್ರಿಗೆ ನೀರು ಕೊಡ್ತಾ ಇದ್ವಿ. ಆ ಕಾಮಗಾರಿಗಳನ್ನು ಅವ್ರು ವಿಸ್ತರಣೆ ಮಾಡಿದರು. ಅದೇ ರೀತಿ ಮಧುಮಾವಿ ಶಾಲೆಯಲ್ಲಿ ನಾವು ಮಕ್ಕಳಿಗಾಗಿ ಆಟದ ಗ್ರೌಂಡ್ ತಯಾರು ಮಾಡ್ತಾ ಇದ್ದೀವಿ. ರನ್ನಿಂಗ್ ಟ್ರ್ಯಾಕ್ ಈಗಾಗಲೇ ತಯಾರಾಗಿದೆ. ಅದರ ಜೊತೆ ವಾಲಿಬಾಲ್ ಗ್ರೌಂಡು, ಬಾಸ್ಕೆಟ್ಬಾಲ್ ಗ್ರೌಂಡು, ಖೋಖೋ ಗ್ರೌಂಡು, ಕಬಡ್ಡಿ ಗ್ರೌಂಡು, ಈ ಎಲ್ಲ ಕಾಮಗಾರಿಗಳು ಚಾಲ್ತಿಯಲ್ಲಿ, ಅವುಗಳನ್ನು ವೀಕ್ಷಣೆ ಮಾಡಿದರು. ಮತ್ತು ಶೌಚಾಲಯ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷ ಶೌಚಾಲಯ ನಾವು ಮಧುಮಾವಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕಟ್ತಾ ಇದ್ದೀವಿ. ಆ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿದರು. ಮತ್ತು ಇದೇ ರೀತಿಯಾಗಿ LT1-2ದಲ್ಲಿ ಅಲ್ಲೇ ನಾವು ಒಂದು ಶಾಲೆಗೆ ಕಂಪೌಂಡ್ ಕಟ್ಟಿದ್ದೀವಿ, ಆ ಶಾಲೆಯ ಕಂಪೌಂಡನ್ನು ನೋಡಿದರು. ಅದೇ ರೀತಿಯಾಗಿ ಮಧುಮಾವಿಯಲ್ಲಿ ಅಮೃತ ಸರೋವರ ಕೆರೆಯವರು ಮಾಡ್ತಾ ಇದ್ದೀವಿ. ಆ ಕೆರೆಯಿಂದ ಆ ಕೆರೆಯ ವಿಸ್ತೀರ್ಣ ಸ್ವಲ್ಪ ಅಗಲಾಯಿತು ಮತ್ತು ಅದಕ್ಕೆ ಪಿಚ್ಚಿಂಗ್ ಮಾಡಿ ನೀರು ಶೇಖರಣೆಯ ಸಾಮರ್ಥ್ಯವನ್ನು ಹೆಚ್ಚು ಮಾಡಿ ಬರಗಾಲದಲ್ಲಿ ದನಕರುಗಳಿಗೆ ಕುಡಿಯುವ ನೀರು, ಆಮೇಲೆ ರೈತರಿಗೆ ಮತ್ತು ಆಜುಬಾಜು ಇದ್ದಂಥ ಬೋರ್ಗಳು ರೀಚಾರ್ಜ್ ಆಗ್ತಾಯಿದ್ರೆ ನೀರಿನ ಗುಣಮಟ್ಟ ಹೆಚ್ಚಾಗಿದೆ, ಇದ್ರೆ ಅನುಕೂಲ ಆಗಿದೆ. ಇದೇ ರೀತಿ ಕವಲಿಗೆಯಲ್ಲೂ ಕೂಡ ನಾವು ಅಮೃತ ಕೆರೆ, ಅಮೃತ ಸರೋವರ ಅಂತ ಮಾಡಿದ್ವಿ. ಅದನ್ನು ಕಳೆದ ತಿಂಗಳು ಮಾನ್ಯ ಇಲ್ಲಿಯ ನಾಗಠಾಣದ ಜನಪ್ರಿಯ ಶಾಸಕರಂತ ಶ್ರೀ ವಿಠ್ಠಲ್ ಕಟಗೋಂಡ್ ಸಾಹೇಬರು ಬಂದಿದ್ದರು, ಬಂದು ಅದಕ್ಕೆ ಬಾಗಿನ ಅರ್ಪಿಸಿದ್ದಾರೆ. ಆ ಕೆರೆಯು ಕೂಡ ಈಗ ಕೆನಾಲ್ ಬರೋದ್ರಿಂದ ತುಂಬಿದೆ. ಅದರಿಂದಾಗಿ ರೈತರಿಗೆ ಮತ್ತು ದನಕರಿಗೆ ತುಂಬ ಅನುಕೂಲ ಆಗಿ ಒಳ್ಳೆ ಆಗಿದೆ. ನರೇಗಾದಿಂದ ಸಾಕಷ್ಟು ನಾವು ಇಲ್ಲಿ ಕೆಲಸವನ್ನು ಮಾಡಿ ಸಾರ್ವಜನಿಕ ಅನುಕೂಲ ಮಾಡಿಕೊಟ್ಟಿವಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ.